ಇವತ್ತೇನು ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಅರ್ಷನನ್ನ ಅತ್ಯಂತ ಭೀಕರವಾಗಿ ಜಿಹಾದಿಗಳು ಅಂದ್ರೆ ಎಸ್ ಟಿ ಪಿ ಐ ಮತ್ತು ಪಿ ಎಫ್ ಐನ ಕಾರ್ಯಕರ್ತರು ಅತ್ಯಂತ ದಾರುಣವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಒಂದು ವಿಷಾದದ ಸಂಗತಿ. ಅವರ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಇವತ್ತು ನಾವೆಲ್ಲ ದೊಡ್ಡಬಳ್ಳಾಪುರ ವೃತ್ತದಲ್ಲಿ ಸೇರಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸ್ತೀವಿ, ಏನು ಈ ಒಂದು ಹತ್ಯೆ ಹಿಂದೆ ಇರತಕ್ಕಂಥ ಎಸ್ ಟಿ ಪಿ ಐ ಮತ್ತು ಪಿ ಎಫ್ ಐಯನ್ನು ಈ ಕೂಡಲೇ ಬ್ಯಾನ್ ಮಾಡಬೇಕು, ಹಾಗೂ ಈ ಒಂದು ಹತ್ಯೆಯ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಮತ್ತು ಇದನ್ನು ಅತ್ಯಂತ ಶೀಘ್ರದಲ್ಲಿ ಮಾಡಿಲ್ಲ ಅಂತೇಳಿದ್ರೆ ಮುಂದಿನ ದಿವಸದಲ್ಲಿ ಅತ್ಯಂತ ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಏನು ನಿನ್ನೆ ರಾತ್ರಿ 9:00 ಶಿವಮೊಗ್ಗದಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತನಾದ ಅರ್ಷನನ್ನು ಜಿಹಾದಿ ಮುಸ್ಲಿಮರು ತಡರಾತ್ರಿ ಹತ್ಯೆಗೈದಿದ್ದಾರೆ. ಈ ದಾರುಣ ಕೃತ್ಯವನ್ನು ಇಡೀ ದೊಡ್ಡಬಳ್ಳಾಪುರದ ಮತ್ತು ಇಡೀ ಕರ್ನಾಟಕದಾದ್ಯಂತ ಇರುವ ಬಜರಂಗ ದಳದ ಸಂಘಟನೆಯನ್ನು ತೀವ್ರವಾಗಿ ಕಟು ಶಬ್ದಗಳಿಂದ ಇದನ್ನು ಕೃತ್ಯವನ್ನು ನಿಂದಿಸ್ತೀವಿ. ಮತ್ತು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಸೂಕ್ತವಾಗಿ ಇದನ್ನು ತನಿಖೆ ನಡೆಸಿ ಅತಿ ಶೀಘ್ರದಲ್ಲಿ ಯಾರು ಈ ಮಾನಸಿಕ ಭಯೋತ್ಪಾದಕರಿದ್ದಾರೆ ದೇಶದಲ್ಲಿ ಅಂಥವ್ರನ್ನ ಕೂಡಲೇ ಅವ್ರನ್ನ ಕಡಿಪಾರು ಮಾಡಬೇಕು ಅಥವಾ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಇದೇ ಸಂದರ್ಭದಲ್ಲಿ ಸೂಕ್ತವಾಗಿ ಆಗ್ರಹಿಸ್ತೀವಿ. ಇಲ್ಲವಾದಲ್ಲಿ ಇಡೀ ಬಜರಂಗ ದಳ ವತಿಯಿಂದ ಶಿವಮೊಗ್ಗ ಚಲವನ್ನು ಮಾಡ್ತೀವಿ ಅಂತ ನಾನು ಎಚ್ಚರಿಕೆ ಕೊಡ್ತೀನಿ. ಮಧು ಬೇಗರ ಜಿಲ್ಲಾ ಸಂಚಾಲಕ. ಬದುಕು ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ ನರಕವ.